ಮಂಗಳೂರು ಮಟನ್ ಸುಕ್ಕ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಈ ಕೋಳಿ ಸುಕ್ಕಗಿಂತಲೂ ಮಟನ್ ಸುಕ್ಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲೂ ಮಂಗಳೂರು ಶೈಲಿಯಲ್ಲಿ ಅಲ್ವಾ ಆ ಮಟನ್ ಸುಕ್ಕ ಅಂತೂ ಹೇಳೋದೇ ಬೇಡ ಇನ್ಯಾಕೆ ತಡ ಈ ರೆಸಿಪಿಯನ್ನು ಕೊನೆ ತನಕ ನೋಡಿ ನೀವು ಕೂಡ ಮಟನ್ ಸುಕ್ಕವನ್ನು ಮನೆಯಲ್ಲಿಯೇ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ ನಂತರ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಟೇಸ್ಟ್ ಅಂತೇಳಿ ಕಮೆಂಟ್ ಮಾಡಬೇಕು ಇವಾಗ ವಿಡಿಯೋವನ್ನು ಕೊನೆ ತನಕ ನೋಡಿ ಒಂದೇ ಒಂದು ಲೈಕ್ ಕೊಡಬೇಕು ವಿಡಿಯೋಗೆ ಬನ್ನಿ ಹಾಗಾದರೆ ಮಟನ್ ಸುಕ್ಕ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಕುಕ್ಕರಿಗೆ ಒಂದು ಕೆ ಜಿಯಷ್ಟು ಕ್ಲೀನ್ ಮಾಡಿಟ್ಕೊಂಡಂಥ ಮಟನನ್ನು ಹಾಕ್ತಾ ಇದ್ದೇನೆ ಮಟನನ್ನು ಯಾವಾಗಲೂ ಕುಕ್ಕರಲ್ಲಿಯೇ ಬೇಯಿಸಬೇಕಾಗುತ್ತೆ ಸಪ್ರೇಟಾಗಿ ನಮಗೆ ಕೋಳಿ ಬೇಯಿಸುವಾಗೆ ಬೇಯಿಸಲಿಕ್ಕೆ ಆಗೋದಿಲ್ಲ ನಂತರ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಇಲ್ಲಿ ಸಣ್ಣ ಸ್ಪೂನ್ ಆಗಿರೋದರಿಂದ ನಾನೊಂದು ಮೂರು ಸರ್ತಿ ಉಪ್ಪನ್ನು ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕಬೇಕು ಯಾಕೆಂದರೆ ಮಟನ್ ನೀರು ಬಿಡ್ತಾ ಇದೆ ಮತ್ತು ಅದಲ್ಲದೆ ನಾವು ಮಟನ್ ಸಾಂಬಾರು ಇಲ್ಲ ಮಟನ್ ಸುಕ್ಕ ಮಾಡ್ತಿದ್ದೇವೆ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಆರರಿಂದ ಅಥವಾ ಏಳು ವಿಸಿಲ್ ಬರಬೇಕು ಇವಾಗ ನಾನೊಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಹತ್ತು ಬ್ಯಾಡಗಿ ಮೆಣಸು ಅಂದರೆ ರೆಡ್ ಚಿಲ್ಲಿ ನಂತರ ಸಣ್ಣದಾದಂಥ ಮೆಣಸನ್ನು ಹಾಕ್ತಾ ಇದ್ದೇನೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ನಂತರ ಒಂದು ಮೂರು ಲವಂಗ ಸ್ವಲ್ಪ ಚಿಕ್ಕೆ ಮಸಾಲ ಎಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಏಲಕ್ಕಿ ಎರಡು ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕುವಂತಿಲ್ಲ ಕಂಪ್ಲೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಈ ಮಸಾಲೆ ಎಲ್ಲ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಎಂಟು ಬೆಳ್ಳುಳ್ಳಿಯನ್ನು ಹಾಕಬೇಕು ನಂತರ ಒಂದು ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಹಾಕಿ ಪುನಃ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಇದರ ಹಸಿ ವಾಸನೆ ಹೋಗುವ ತನಕನೂ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ನೋಡಿ ನಾನು ಮಸಾಲೆನ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇವಾಗ ಅದೇ ಕಡಾಯಿಗೆ ತುರಿದಂಥ ಒಂದು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಕೆ ಜಿ ಮಟನಿಗೆ ಒಂದು ತೆಂಗಿನಕಾಯಿ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಆಗಲ್ವಾ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ಇವಾಗ ಇದನ್ನು ಕೂಡ ಅಂದರೆ ತೆಂಗಿನಕಾಯಿಯನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟೇ ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಇದು ಆಗಿದೆ ಇವಾಗ ನಾನು ಆಗಲೇ ಮಿಕ್ಸಿ ಜಾರಿಗೆ ಮಸಾಲೆಯನ್ನು ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಳದಿ ನಂತರ ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು ಇವಾಗ ನಾನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ ಜೀರಿಗೆ ಕರಿಬೇವು ಆನಂತರ ಸ್ವಲ್ಪ ಹಳದಿಯನ್ನು ಹಾಕಬೇಕು ಇದು ಮೊದಲಿಗೆ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಈ ಮಟನ್ ಸುಕ್ಕ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಇದು ಸಾಫ್ಟ್ ಆಗಿದೆ ಇವಾಗ ನಾವು ಆಗಲೇ ಬೇಯಿಸಿಟ್ಕೊಂಡಂತ ಮಟನ್ ಪೀಸನ್ನು ಎಲ್ಲವನ್ನೂ ಇದಕ್ಕೆ ಹಾಕಬೇಕು ನೀರನ್ನು ಹಾಕುವಂತಿಲ್ಲ ಬೇಕಿದ್ದರೆ ಹಾಕ್ಬೋದು ಸ್ವಲ್ಪ ಮಟನ್ ಹಾಕಿದ ನಂತರ ನಾವು ಆಗಲೇ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಹಾಕಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಮಸಾಲೆಯ ನೀರನ್ನು ಹಾಕ್ತಾ ಇದ್ದೇನೆ ತುಂಬ ನೀರು ಹಾಕಿದರೆ ಸುಕ್ಕ ಆಗೋದಿಲ್ಲ ಅದಕ್ಕೋಸ್ಕರ ನಂತರ ಇಲ್ಲಿ ಒಂದು ಲಿಂಬೆ ರಸವನ್ನು ಹಾಕಬೇಕು ಕಂಪ್ಲೀಟಾಗಿ ಒಂದು ಲಿಂಬೆ ರಸ ಬೇಕು ಲಿಂಬೆ ರಸ ಮಸಾಲೆಯ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ ಒಂದು ಐದು ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಅಂದರೆ ಮಸಾಲೆ ಮಟನಿಗೆ ಇಡಿಬೇಕು ನೋಡಿ ಮಿಕ್ಸ್ ಮಾಡಿದ ನಂತರ ನಾವು ಆಗಲೇ ಡ್ರೈ ರೋಸ್ಟ್ ಮಾಡಿ ಅಲ್ವಾ ತೆಂಗಿನಕಾಯಿ ಅದನ್ನು ಡೈರೆಕ್ಟಾಗಿ ಹಾಕಬೇಕು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರ್ತೇವೆ ಅಲ್ವಾ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿಯನ್ನು ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡಿದ್ದೇನೆ ಸೂಪರಾಗಿ ಬರ್ತದೆ ಈ ಥರ ಮಟನ್ ಸುಕ್ಕ ಮಾಡಿದರೆ ಇವಾಗ ನಾನಿದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ನಂತರ ಮೇಲ್ಗಡೆಯಿಂದ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಇದು ಫೈನಲಿ ಲಾಸ್ಟಲ್ಲಿ ಹಾಕುವಂಥ ದೊಡ್ಡ ತುಪ್ಪ ಇವಾಗ ಇದರ ಟೇಸ್ಟ್ ನೋಡಬೇಕು ಸತ್ಯವಾಗಲೂ ಹೇಳ್ತೇನೆ ಸೂಪರ್ ಆಗಿರುತ್ತೆ ಜೊತೆಗೆ ನೀರು ದೋಸೆ ಅಂತೂ ಇರಬೇಕು ಸೂಪರ್ ಸೂಪರ್ ನೋಡಿ ನಮ್ಮ ಮಟನ್ ಸುಕ್ಕ ಅಂದರೆ ಮಂಗಳೂರು ಶೈಲಿಯಲ್ಲಿ ಮಾಡಿದಂಥ ಮಟನ್ ಸುಕ್ಕ ರೆಡಿಯಾಗಿದೆ ಇದೇ ರೀತಿ ನಮ್ಮ ಮಂಗಳೂರು ಸೈಡಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಇದೇ ರೀತಿಯ ಮಟನ್ ಸುಕ್ಕವನ್ನು ಮಾಡ್ತಾರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ರೀತಿಯಾದಂಥ ವಿಡಿಯೋಗಳನ್ನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ